ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಲೇಟ್ ಮಾಡ್ತೀರಾ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿ ರೊಟ್ಟಿಗೆ ಎಕ್ಸಲೆಂಟ್ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿರುತ್ತೆ ರುಚಿ ಮಾತ್ರ. ತಪ್ಪದೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ನಾವು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅನಂತರ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಅದಾದ್ಮೇಲೆ ರೀತಿ ನಾವು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಬೆಂಡೆಕಾಯಿ ಪೀಸ್ ಸೈಜ್ ಅನ್ನೋದು ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕಟ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಒಂದು ಈರುಳ್ಳಿನ ರೀತಿ ಪೆಟಲ್ಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಮೂರು ಚಿಕ್ಕ ಹಸಿ ಮೆಣಸಿನಕಾಯಿ, ಒಂದು ಮೀಡಿಯಂ ಸೈಜಿಂದ ಈರುಳ್ಳಿ, ಹಾಗೆಯೇ ಒಂದು ಮೀಡಿಯಂ ಸೈಜಿಂದ ಟೊಮೊಟೊ ಹಣ್ಣ ಹಾಕಿ ತರಿತರಿಯಾಗಿ ರುಬ್ಬಿ ಪಕ್ಕ ಎತ್ತಿಟ್ಕೊಳ್ಬೇಕು. ನೀರೇನು ಹಾಕೋದಕ್ಕೆ ಹೋಗ್ಬೇಡಿ, ಆದಷ್ಟು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಪಕ್ಕ ಎತ್ತಿಟ್ಕೊಳ್ಬೇಕು. ಆನಂತರ ಈ ರೀತಿ ಒಂದು ಕಡಾಯಿಗೆನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಬಿಸಿ ಆಗಿದ ನಂತರ ಇದಕ್ಕೆ ಫಸ್ಟೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡ್ಬಿಟ್ಟು ಎರಡರಿಂದ ಮೂರು ನಿಮಿಷ ದೊಡ್ಡ ಉರಿಯಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ಈ ಥರ ನಾವು ಫ್ರೈ ಮಾಡಿಬಿಟ್ಟು ಆನಂತರ ನಾವು ಈ ಪಲ್ಯಕ್ಕೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ. ಈ ಥರ ಈರುಳ್ಳಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಮತ್ತೆ ಅದೇ ಎಣ್ಣೆಗೆನೆ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಒಂದು 5 ರಿಂದ 6 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ಥರ ನಮಗೆ ಒಂದು 5-6 ನಿಮಿಷ ಆದಮೇಲೆ ಬೆಂಡೆಕಾಯಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಂದಕ್ಕೊಂದು ಅಂಟದಿರಾ ಚೆನ್ನಾಗಿ 8 ನಿಮಿಷ ಎಲ್ಲಾನು ಹೋಗ್ಬಿಟ್ಟು ಬಿಡಿಬಿಡಿಯಾಗಿ ಆಗುತ್ತೆ. ಆಗ ಬೆಂಡೆಕಾಯಿನ ಎತ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಅದೇ ಕಡಾಯಿಗೆನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ ನಂತರ ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಆದಮೇಲೆ ಇದಕ್ಕೆ ಫಸ್ಟೇ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಕಡಿಮೆ ಬ್ರೀನಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಥರ ನಾವು ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಆಗಲೇ ನಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ ನಂತರ ಇದಕ್ಕೆ ನಾವು ಈಗ ಮಸಾಲೆನ ಹಾಕ್ಕೊಳ್ಬೇಕು. ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆಯೇ 1/4 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1/4 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಷ್ಟೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಈಗ ನಾವು ನೀರನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ನೀವು ಬೆಂಡೆಕಾಯಿನ ಜಾಸ್ತಿ ತಗೊಳ್ಳೋದಾದ್ರೆ ಮಸಾಲೆ ಕೂಡ ಜಾಸ್ತಿ ರುಬ್ಕೊಳ್ಬೇಕು, ಹಾಗೆಯೇ ಮಸಾಲೆ ಪೌಡರ್ಸ್ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು. ಆಗಲೇ ನಮಗೆ ತುಂಬ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ರೇವಿ ರೀತಿ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈಗಿದೆ ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕು. ಅದಾದ್ಮೇಲೆ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಂಡ್ಬಿಡ್ಬೇಕು. ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಸೊ 5 ನಿಮಿಷ ಬಿಟ್ಟರೆ ನಮಗೆ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಕೂಡ ರೆಡಿಯಾಗಿರುತ್ತೆ. ನೋಡ್ಬೋದು ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಮಗೆ ಈ ಬೆಂಡೆಕಾಯಿ ಕೂಡ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ಈಗ ಮತ್ತೆ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ್ಬಿಡ್ಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಕಡಿಮೆ ಉರಿನಲ್ಲಿ ಒಂದು 2 ನಿಮಿಷ ಬಿಟ್ಬಿಡಿ. 2 ನಿಮಿಷ ಸಾಕು. ಒಂದೆರಡು ನಿಮಿಷ ಆದಮೇಲೆ ಫೈನಲ್ ಆಗಿ ನೀವು ನೋಡ್ಬೋದು ಬೆಂಡೆಕಾಯಿ ಪಲ್ಯ ಅನ್ನೋದು ಒಂದು ಒಳ್ಳೆ ಸೂಪರ್ ಆಗಿ ರೆಡಿಯಾಗಿರುತ್ತೆ. ತುಂಬಾನೇ ರುಚಿಯಾಗಿರುತ್ತೆ ಮಾತ್ರ ಚಪಾತಿ ರೊಟ್ಟಿಗೆ. ಒಂದ್ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ. ಮಾಡಿದ್ದಾದ್ಮೇಲೆ ಹೇಗ್ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.